ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಬೆಲ್ ಬಟನ್ನ ಒತ್ತಿ. ಇದರಿಂದ ನಾನು ಹೊಸ ವೀಡಿಯೋನ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಈ ಚಾಪ್ಟರ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನಾವು ದ ಟೈಮ್ ವ್ಯಾಲ್ಯೂ ಆಫ್ ಮನಿ ಇದನ್ನು ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ನಮ್ಮ ಮನೆಯಲ್ಲಿ ಅಜ್ಜಿ ಅಥವಾ ತಾತ ಯಾರು ಇದ್ದರೆ ಅವರು ಹೇಳ್ತಾ ಇರ್ತಾರೆ ಏನಂತ, ನಮ್ಮ ಕಾಲದಲ್ಲಿ 100 ರೂಪಾಯಿ ಇದ್ದರೆ ನಾವು ಏನೇನೆಲ್ಲ ಖರೀದಿ ಮಾಡ್ತಿದ್ವಿ, ಆದರೆ ಇವತ್ತಿನ ಕಾಲದಲ್ಲಿ 100 ರೂಪಾಯಿಲಿ ನಾವು ಏನೇನು ಕೂಡ ಖರೀದಿ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಏನು ಅಂದರೆ, ಟೈಮ್ ಜಾಸ್ತಿ ಆದ ಹಾಗೆ ಮನಿ ವ್ಯಾಲ್ಯೂ ಏನು ಕಡಿಮೆ ಆಗ್ತಾ ಇರೋದು ಇದಕ್ಕೆ ಕಾರಣ ಆಗಿರೋದು. ಇವಾಗ ನೋಡ್ಕೊಳ್ಳಿ, ಇಲ್ಲೊಂದು ಎಕ್ಸಾಂಪಲ್ ಇದೆ, ಇದ್ರ ಮೂಲಕ ನಾವು ಇವಾಗ ನೀಟಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇವಾಗ ನಮಗೆ 100 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ನಿಮ್ಮ ಹತ್ರ. 100 ರೂಪಾಯಿಯಲ್ಲಿ ನಾವು ಇಲ್ಲಿ ವರ್ಷಗಳನ್ನ ಕೊಟ್ಟಿದ್ದೀನಿ ಅಂದ್ರೆ ಇಯರ್ಗಳೇನಿದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು. 1, 2, 3, 4 ಏನಿದೆ ಇದು ಇಯರ್ಗಳು. ಅದಾದ್ಮೇಲೆ ಇಲ್ಲಿ ನಾವು ಏನ್ ಮಾಡಬೇಕು ಅಂದ್ರೆ, ಮಾರ್ಕೆಟ್ಗೆ ಹೋಗಿ ಅಕ್ಕಿ ಅಂದ್ರೆ ರೈಸ್ನ ನಾವು ಖರೀದಿ ಮಾಡಬೇಕು. ಇವಾಗ ನೋಡ್ಕೊಳ್ಳಿ, ಮೊದಲನೇ ವರ್ಷದಲ್ಲಿ ನಮ್ಮ ಹತ್ರ 100 ರೂಪಾಯಿ ಇದೆ, ಅದರಲ್ಲಿ ಎಷ್ಟು ಅಕ್ಕಿ ಬರ್ತಿತ್ತು ಅಂದ್ರೆ ನಮಗೆ 10 ಕೆಜಿ ಅಷ್ಟು ಅಕ್ಕಿನ ನಾವು ಖರೀದಿ ಮಾಡ್ಬೋದಿತ್ತು. ಅದನ್ನೇ ನಾವು 2ನೇ ವರ್ಷಕ್ಕೆ ಹೋದ್ರೆ ನಮ್ಮ ಹತ್ರ ಇರೋದೆಷ್ಟು 100 ರೂಪಾಯಿನೇ, ಆದ್ರೆ ನಮ್ಗೆ ಎಷ್ಟು ಅಕ್ಕಿ ಸಿಗುತ್ತೆ, 9 ಕೆಜಿ ಅಷ್ಟು ಅಕ್ಕಿ ಸಿಗುತ್ತೆ. ಅದೇ 3ನೇ ವರ್ಷಕ್ಕೆ ಹೋದ್ರೆ ಎಷ್ಟು, 8 ಕೆಜಿ. 4ನೇ ವರ್ಷಕ್ಕೆ ಹೋದ್ರೆ ಎಷ್ಟು, 7 ಕೆಜಿ ಅಷ್ಟು ಸಿಗುತ್ತೆ. ಇವಾಗ ನಾವಿಲ್ಲಿ ಏನನ್ನ ನೋಡ್ಬೋದು ಅಂದ್ರೆ, ಅಕ್ಕಿಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅಂದ್ರೆ ರೈಸ್ ಅಲ್ಲಿ ಆಗ್ತಿರುವಂತಹ ಬದಲಾವಣೆಯನ್ನ ನಾವು ನೋಡ್ಬೋದು. ಅಂದ್ರೆ 10 ಕೆಜಿ, 9 ಕೆಜಿ, 8 ಕೆಜಿ, 7 ಕೆಜಿ ಈ ರೀತಿ ಕಡಿಮೆ ಆಗ್ತಿದೆ. ಇದಕ್ಕೆ ಕಾರಣ ಏನು ಅಂದ್ರೆ, ಟೈಮ್ ಜಾಸ್ತಿ ಆದ ಹಾಗೆ ಮನಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇರೋದು. ಇವಾಗ ನಾವು ಮೊದಲನೇ ವರ್ಷದಲ್ಲಿ ತೊಗೊಂಡ್ರೆ ನಮ್ಗೆ ಎಷ್ಟು ಬರ್ತಾ ಇತ್ತು, 10 ಕೆಜಿ ಬರ್ತಿತ್ತು 100 ರೂಪಾಯಿಗೆ. ಇವಾಗ 4ನೇ ವರ್ಷದಲ್ಲೂ ಕೂಡ ನನಗೆ 10 ಕೆಜಿ ಅಷ್ಟು ಬೇಕು ಅಕ್ಕಿ, ಅವಾಗ ನನ್ನ ಹತ್ರ ಎಷ್ಟು ದುಡ್ಡು ಇರಬೇಕು ಅಂದ್ರೆ 130 ರೂಪಾಯಿ ದುಡ್ಡು ಇರಬೇಕು. ಇವಾಗ ಇದನ್ನ ನಾವು ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಪ್ರಕಾರ ಹೇಳೋದಾದ್ರೆ, 100 ರೂಪಾಯಿ ಮತ್ತೆ 130 ಏನಿದೆ ಇವೆರಡೂ ಕೂಡ ಸಮ ಅಂತ ಹೇಳ್ಬೋದು, ಅಂದ್ರೆ ಈಕ್ವಲ್ ಅಂತ ಹೇಳ್ಬೋದು. ಕಾರಣ ಏನು ಅಂದ್ರೆ, ಟೈಮ್ ಜೊತೆಗೆ ಇದೇನಾಗಿದೆ, 130 ಟೈಮ್ ಜೊತೆಗೇನೆ ಬೆಳೆದಿರೋದು. ಅಂದ್ರೆ ಅವಾಗಿನ ಕಾಲದಲ್ಲಿ ಮೊದಲನೇ ವರ್ಷದಲ್ಲಿ 100 ರೂಪಾಯಿ ಏನಿತ್ತು, 4ನೇ ವರ್ಷಕ್ಕೆ 130 ರೂಪಾಯಿ ಕೂಡ ಸಮ ಆಗುತ್ತೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ದ ಟೈಮ್ ವ್ಯಾಲ್ಯೂ ಆಫ್ ಮನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಲೆಕ್ಕಗಳನ್ನ ಮಾಡೋದ್ರ ಮೂಲಕ, ಪ್ರಾಬ್ಲಮ್ ಅನ್ನ ಮಾಡೋದ್ರ ಮೂಲಕ ಕಲ್ತ್ಕೊಳ್ಳೋಣ. ಪ್ರತಿಯೊಂದು ಪ್ರಾಬ್ಲಮ್ ನ ಮಾಡಿದ ಹಾಗೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗೆ ಲಿಂಕ್ ನ ಕೊಟ್ಟಿರ್ತೀನಿ, ಆ ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಯಬಹುದು. ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮ್ಗೆ ಇದು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ ಬಿಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ ಬಿಕಾಮ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಎಲ್ಲ ವಿಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು, ಅಥವಾ ಬಿ ಕಾಮ್ ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ, ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ದರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನು ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಯಬಹುದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.